ವಾಟ್ಸಪ್ ಪುತ್ರ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸಿದ್ದ ಅರುಣ್ ಕುಮಾರ್ ಪುತ್ತಿಲ್ ಅವರು ಇದೀಗ ಬಿಜೆಪಿ ಸೇರುವ ಒಂದು ಕಾಲಘಟ್ಟದಲ್ಲಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲರ ಪುತ್ತಿಲ ಪರಿವಾರಕ್ಕೆ ಬೆಂಬಲವಾಗಿ ನಿಂತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಪುತ್ತಿಲ ಪರಿವಾರದ ಜೊತೆ ಇರುವ ಪುತ್ತಿಲ ಪರಿವಾರದ ಒಂದು ಬೆಂಬಲಿಗರು ಅಂತ ಹೇಳ್ಬೋದು. ವಿಶ್ರಾಂತ ಉಪನ್ಯಾಸಕರು ಶ್ರೀಯುತ ರಾಮಚಂದ್ರ ಭಟ್ರು, ಬನ್ನಿ ಈ ಒಂದು ಪ್ರಸಕ್ತ ರಾಜಕೀಯ ಸನ್ನಿವೇಶಗಳ ಮಧ್ಯೆ ಅವರೊಂದು ಅಭಿಪ್ರಾಯವನ್ನು ಕೇಳ್ಕೊಂಡು ಬರೋಣ. ಸರ್, ನಮಸ್ತೆ. ಸರ್, ನಮಸ್ತೆ. ಈಗ ಅರುಣ್ ಕುಮಾರ್ ಪುತ್ತಿಲರು ಮತ್ತೆ ಬಿಜೆಪಿಗೆ ಬರುವ ಒಂದು ಕಾಲಘಟ್ಟದಲ್ಲಿ ಕೆಲವರು ಒಂದು ಅಪಸ್ವರ ಎತ್ತುತ್ತಾ ಇದ್ದಾರೆ. ಅದಲ್ಲದೆ ಮೊನ್ನೆ ಪುತ್ತಿಲ ಪರಿವಾರದವರು 3 ದಿವಸದ ಗಡುವು ಕೊಟ್ಟಿದ್ದಾರೆ. ಗಡುವು ಈಗ ಇವತ್ತಿಗೆ 2ನೇ ದಿವಸ, ನಾಳೆ 3ನೇ ದಿವಸ ಆಗುತ್ತೆ. ಇವೆಲ್ಲ ಒಂದು ವಿದ್ಯಮಾನಗಳ ಬಗ್ಗೆ ಹೇಳುವುದಾದ್ರೆ ಸರ್, ಪುತ್ತಿಲ ಪರಿವಾರದ ಒಂದು ಅಭಿಮಾನಿಯಾಗಿ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳುವುದಾದ್ರೆ. ಈಗ ಪುತ್ತಿಲ ಪರಿವಾರದ ಅಭಿಮಾನಿ ನಾನು ಆಗಲಿಕ್ಕೆ ಕಾರಣ ಕೇವಲ ನನ್ನಲ್ಲಿರುವಂತಹ ಒಂದು ರಾಷ್ಟ್ರಭಕ್ತಿ, ಮತ್ತೆ ಪುತ್ತೂರಿನ ಒಂದು ಆಶಯ, ಪುತ್ತೂರಿನ ಒಳ್ಳೆಯದಾಗಬೇಕೆನ್ನುವಂಥ ಆಶಯ. ನಾನು ನಿಸ್ವಾರ್ಥಿಯಾಗಿ ಅವರ ಪಕ್ಷಕ್ಕೆ ಬಂದವ, ಅವರನ್ನು ಬೆಂಬಲಿಸುವುದಕ್ಕೆ ಬಂದವ. ಅವರು ನನಗೆ ವಿದ್ಯಾರ್ಥಿ ಸಮಾನ, ಯಾಕೆ ನಾನು ತುಂಬ ತರಬೇತಿಗಳನ್ನು ಕೊಟ್ಟಿದ್ದೇನೆ. ಆ ತರಬೇತಿಗಳಲ್ಲಿ ನಾನು ಅವರಿಗೆ ತರಬೇತಿ ಮಾಡಿದಂಥ ವ್ಯಕ್ತಿ. ಹಾಗೆ ನನ್ನೊಬ್ಬ ವಿದ್ಯಾರ್ಥಿ ಮಿತ್ರ ಒಬ್ಬ ಒಳ್ಳೆಯ ರಾಜಕೀಯ ಮುಂದಾಳಾಗಿ ಬರುವುದಾದರೆ ನಾನು ಯಾಕೆ ಅವನು ಬೆಂಬಲಿಸಬಾರದು ಅಂತ ನಾನು ಪ್ರಾಂಜಲ ಮನಸ್ಸಿನಿಂದ ಹೋದದ್ದು. ಇನ್ನು ಎರಡನೇ ವಿಷಯ ಏನಂತ ಹೇಳಿದರೆ, ಪುತ್ತಿಲರು ಹೇಗೆಂದರೆ ಅವರು ಪಾದರಸ ಪ್ರತಿಭೆ. ಅವರಿಗೆ ಕಳೆದ 30-35 ವರ್ಷದಿಂದ ಹಿಂದುತ್ವದೊಂದಿಗೆ ಕೂಡಿಕೊಂಡು ಎಲ್ಲಿ ಸಮಸ್ಯೆ ಆದರೂ, ಎಲ್ಲಿ ತೊಂದರೆ ಆದರೂ ಕೂಡ ಅದಕ್ಕೆ ಸಹಾಯ ಹಸ್ತ ಚಾಚುವಂತಹ ಒಬ್ಬ ನಿರ್ಭೀತ ಯುವ ನೇತ. ಅವರಿಗೆ ಸ್ವಾರ್ಥ ಇಲ್ಲ, ಯಾವುದೇ ಹಣ ಮಾಡುವ ಯೋಜನೆ ಇಲ್ಲ. ಅವರ ಒಟ್ಟಿಗಿರುವರಿಗೆ ಕೂಡ ಹಣ ಮಾಡುವ ಯೋಜನೆಯಲ್ಲಿ ಇರುವವರು, ಈಗ ನಾವೇ ಉದಾಹರಣೆಗೆ, ನಾವು ಸ್ವಯಂ ಸೇವಕರ ಹಾಗೆ ಬರ್ತಾ ಇರೋದು. ಅಲ್ಲಿ ಮೊನ್ನೆ ಕೊಟ್ಟೆಚ ಹಾಲಿನಲ್ಲಿ ಕಿಕ್ಕಿರಿದು ತುಂಬಿದಂಥ ಜನ ಯಾರೂ ಕೂಡ ಯಾವುದೇ ಆಶಯವನ್ನು ಇಟ್ಟುಕೊಂಡು, ಸ್ವಾರ್ಥ ಇಟ್ಟುಕೊಂಡು ಬಂದವರಲ್ಲ. ಎಲ್ಲರೂ ಕೂಡ ಒಂದು ಒಳ್ಳೆಯ ಧ್ಯೇಯವನ್ನು ಇಟ್ಟುಕೊಂಡು ಬಂದವರು. ಇನ್ನೊಂದು ವಿಚಾರ ಹೇಳುವುದಾದರೆ, ಈಗ ವಿಧಾನಸಭೆ ಚುನಾವಣೆ ಆಗಿ ಸುಮಾರು 9 ತಿಂಗಳು ಕಳೆಯಿತು. ಈ 9 ತಿಂಗಳಿನ ಅವಧಿಯಲ್ಲಿ ಪುತ್ತಿಲರ ಜನಪ್ರಿಯತೆ ಏನೇನೂ ಕಡಿಮೆ ಆಗಲಿಲ್ಲ, ಹೆಚ್ಚಾಗಿದೆ ಎನ್ನುವುದಕ್ಕೆ ಮೊನ್ನೆ ಕೊಟ್ಟೆಚ ಹಾಲಿನಲ್ಲಿ ನಡೆದಂಥ ಸಮಾವೇಶದಲ್ಲಿ ಕಿಕ್ಕಿರಿದು ತುಂಬಿದಂತಹ ಅವರ ಬೆಂಬಲಿಗರೇ ಸಾಕ್ಷಿ ಹೇಳ್ತಾ ಇದ್ದಾರೆ. ಕೇವಲ ಪುತ್ತೂರು ಬೇಸಿನಲ್ಲಿ ಇದ್ದಂತಹ ಪುತ್ತಿಲ ಯುವತಿ ಏನಾಗಿದ್ದಾರೆ ಅಂತ ಹೇಳಿದರೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಊರಿನಲ್ಲಿಯೂ ಪ್ರತಿ ಮನೆಯಲ್ಲಿಯೂ ಪುತ್ತಿಲ ಮನೆ ಮಾತಾಗಿದ್ದಾರೆ. ನಾನು ನೋಡಿದ ಪ್ರಕಾರ ಒಂದು ಸರ್ವೆ ಆಗ್ತಾ ಇದೆ. ಆ ಸರ್ವೆಯ ಗ್ರಾಫ್ ಏನು ಹೇಳ್ತಾ ಇದೆ ಅಂದರೆ, ಒಂದು ವೇಳೆ ಪುತ್ತಿಲ ಕ್ಯಾಂಡಿಡೇಟ್ ಆದರೆ ಅವರು ಅತಿ ಹೆಚ್ಚು ಬೇಡಿಕೆಯುಳ್ಳಂಥ ಒಬ್ಬ ನಾಯಕ ಆಗ್ತಾನೆ ಎನ್ನುವಂಥ ಒಂದು ಸರ್ವೆ ನನ್ನ ಕಣ್ಣಿಗೆ ಬಿತ್ತು. ಗ್ರಾಫ್ ಆ ಗ್ರಾಫಿನಲ್ಲಿ ಹೆಚ್ಚು ಜನಪ್ರಿಯತೆಯನ್ನು, ಹೆಚ್ಚು ಬೇಡಿಕೆಯನ್ನು ಹೊಂದಿದಂಥ ವ್ಯಕ್ತಿ ಪುತ್ತಿಲ ಅಂತ ಕಾಣ್ತಾ ಇದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಪುತ್ತಿಲರಿಗೆ ಒಂದು ಒಳ್ಳೆಯ ಭವಿಷ್ಯ ಉಂಟು ಅಂತ ನಾನು ಭಾವಿಸ್ತೇನೆ. ಇನ್ನು ನಾವು ಸ್ವಾರ್ಥವನ್ನು ಬಿಡಬೇಕು. ಪಕ್ಷ ಮುಖ್ಯ, ದೇಶ ಮುಖ್ಯ. ಆ ಸ್ವಾರ್ಥವನ್ನು ಬಿಟ್ಟರೆ, ಅವರನ್ನು ಪುತ್ತೂರಿನ BJP ಆಲಂಗಿಸಿಕೊಂಡರೆ ಖಂಡಿತವಾಗಿಯೂ BJPಗೂ ಒಳ್ಳೆಯದು, ಪುತ್ತಿಲರಿಗೂ ಒಳ್ಳೆಯದು. ಮೊನ್ನೆ ಆ ಸಮಾವೇಶದಲ್ಲಿ ಮಾಡಿದಂಥ ಘೋಷಣೆ ಅಂತ ಹೇಳಿದರೆ, BJPಗೆ ಅವರನ್ನು ಸ್ವಾಗತಿಸಿ ಅವರಿಗೊಂದು ಉತ್ತಮ ಜವಾಬ್ದಾರಿಯನ್ನು ಕೊಟ್ಟರೆ ಪುತ್ತಿಲ ಪರಿವಾರವನ್ನು ಅವರು ವಿಸರ್ಜಿಸ್ತಾರೆ. BJPಗೆ ಮುಂಬರುವ ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಂತ ಹೆಚ್ಚು ಮತವನ್ನು ಗಳಿಸಿಕೊಡ್ತೇವೆ ಅಂತ ಮೊನ್ನೆ ಘೋಷಣೆ ಮಾಡಿದ್ದಾರೆ. ಅಷ್ಟು ಘೋಷಣೆ ಮಾಡಬೇಕಾದ್ರೆ ಆ ರೂಟ್ ಎಷ್ಟು ಬಲ ಇರಬಹುದು, ಆ ಬೇರು ಎಷ್ಟು ಬಲ ಇರಬಹುದು, ಕಾರ್ಯಕರ್ತರ ಪಡೆ ಎಷ್ಟು ಖಂಡಿತವಾಗಿಯೂ ದುಡಿತದೆ ಎನ್ನುವುದಕ್ಕೆ ಆ ಒಂದು ಆಶ್ವಾಸನೆ ಸಾಕ್ಷಿ. ಇದೊಬ್ಬ ರಾಜಕಾರಣಿ ಕೊಟ್ಟಂಥ ಪುಳ್ಳು ಆಶ್ವಾಸನೆ ಅಲ್ಲ, ಇದು ಅವರೇ ಹೇಳುವಂತಹ ದೇವ ದುರ್ಲಭ ಕಾರ್ಯಕರ್ತರ ಬೆಂಬಲದಿಂದ ಆ ಬೆಂಬಲಿಗರೇ ಹೇಳಿದಂತಹ ಮಾತು. ಈ ಎಲ್ಲ ಹಿನ್ನೆಲೆಯಲ್ಲಿ ನನ್ನಂತಹ ಪ್ರಜಾವಂತ ಪುತ್ತೂರಿನ ನಾಗರಿಕ, ನನ್ನ ಹಾಗೆ ತುಂಬ ಜನ ಬಂದಿದ್ದಾರೆ, ಯಾರೂ ಕೂಡ ಸ್ವಾರ್ಥದಿಂದ ಬಂದವರಲ್ಲ. ಹಾಗಾಗಿ ಮೋದಿಯವರ ಕೈ ಬಲಪಡಿಸುವುದಕ್ಕೆ ಮುಂದಿನ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಒಳ್ಳೆಯ ಕ್ಯಾಂಡಿಡೇಟ್ ಬೇಕು, ಅಥವಾ ಪುತ್ತಿಲದ ಬೆಂಬಲದಲ್ಲಿ, BJPಯ ಬೆಂಬಲದಲ್ಲಿ ಇನ್ನೊಬ್ಬ ಯಾವುದೋ ಒಬ್ಬ ಒಳ್ಳೆಯ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿ, ತೊಂದರೆ ಇಲ್ಲ, ಇವರು ಅದಕ್ಕೆ ಫೀಲ್ಡ್ ವರ್ಕ್ ಮಾಡೋದಕ್ಕೆ ತಯಾರಿದ್ದಾರೆ. ಒಟ್ಟಿನಲ್ಲಿ ಈ ಜಿಜ್ಞಾಸೆ ಅಥವಾ ಈ ಸಮಸ್ಯೆ ಉಂಟಲ್ಲ, ಇದು ದಿನ ಬೆಳಗಾದರೆ ಇಡೀ ಎಲ್ಲರೂ ಮಾತಾಡುವಂಥ ವಿಷಯ ಆಗಿದೆ. ಅದಕ್ಕೆ ಒಂದು ಪೂರ್ಣ ವಿರಾಮ ಹಾಕಬೇಕು ಎನ್ನುವ ದೃಷ್ಟಿಯಿಂದ 3 ದಿವಸದ ಗಡುವು ಕೊಟ್ಟದ್ದು. ಅದೇನೊಂದು ಆಜ್ಞೆ ಅಲ್ಲ, ಅದೊಂದು ಹುಕುಮಲ್ಲ. ದಯವಿಟ್ಟು ಅದನ್ನು ಯಾರು ಹಾಗೆ ತಪ್ಪು ತಿಳ್ಕೊಳ್ಬಾರ್ದು. 3 ದಿನ ಇಟ್ಟದ್ದು ಯಾಕೆಂದರೆ ಯಾರು ಹುಬ್ಬೇರಿಸಿಕೊಂಡು ನೋಡುವ ಹಾಗೆ ಆಗಬಾರ್ದು ಮಾಧ್ಯಮವನ್ನು, ದಿನಪತ್ರಿಕೆಯನ್ನು. ಆದಷ್ಟು ಬೇಗ ಈ ಸಮಸ್ಯೆ ಸಾಲ್ವ್ ಆದರೆ ಫೀಲ್ಡ್ ವರ್ಕಿಗೆ ಒಳ್ಳೆಯದಾಗ್ತದೆ. ಯಾಕಂದರೆ ಬಹಳ ತುರುಸಿನ ಸ್ಪರ್ಧೆ ಇರಬಹುದು, ಯಾಕಂದರೆ ರಾಜ್ಯದಲ್ಲಿ ಬೇರೆ ಪಕ್ಷ ಇದೆ, ಕೇಂದ್ರದಲ್ಲಿ ನಮ್ಮ ಪಕ್ಷ ಇದೆ. ಹಾಗಾಗಿ ಒಳ್ಳೆಯ ತುರುಸಿನ ಸ್ಪರ್ಧೆ ಇರ್ಬೋದು ಎನ್ನುವ ಕಾರಣಕ್ಕೆ, ಫೀಲ್ಡಿನಲ್ಲಿ ತುಂಬ ಕೆಲಸ ಮಾಡಬೇಕೆನ್ನುವ ಕಾರಣಕ್ಕೆ 3 ದಿವಸದ ಗಡುವು ಕೊಟ್ಟದೆ ವಿನಃ ಅದು ಯಾವುದೇ ಅಹಂಕಾರದ ಗಡು ಅಲ್ಲ ಅನ್ನೋದು ನಾನು ಬಹಳ ಸ್ಪಷ್ಟಪಡಿಸುವುದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗಾಗಿ ದಯವಿಟ್ಟು BJPಯವರು ಅವರನ್ನು ಸ್ವೀಕರಿಸಿ,
ಯಾಕಂದರೆ ಬಿಜೆಪಿ ಮಾತೃಪಕ್ಷ ಅಂತ ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರು ಏನು ಹೇಳಿದ್ದಾರೆ ಅಂದರೆ ಮೋದಿಗೆ ಸಪೋರ್ಟ್ ಅಂತ. ಈ ಮೋದಿಗೆ ಸಪೋರ್ಟ್ ಎನ್ನುವುದು ತ್ರಿಕರಣ ಪೂರ್ವಕವಾಗಿ ಪುತ್ತಿಲ ಮತ್ತು ಅವರ ಪರಿವಾರದವರು ಹೇಳುವಂಥ ಮಾತು. ಯಾಕಂದರೆ ಇಡೀ ಜಗತ್ತು ಕಂಡಂಥ ಧೀಮಂತ ನಾಯಕ ಮೋದಿ, ಮೋದಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಭಾರತ ಇಡೀ ಜಗತ್ತಿಗೆ ವಿಶ್ವನಾಯಕನಾಗಬೇಕು ಎನ್ನುವುದು ನಮ್ಮೆಲ್ಲರ ಆಶಯವಿನ. ನಮ್ಮಲ್ಲಿ ಯಾವುದೇ ಸ್ವಾರ್ಥ, ಕೆಟ್ಟ ರಾಜಕಾರಣ, ಕುಟಿಲತೆ ಇಲ್ಲ ಇಲ್ಲ ಇಲ್ಲ. ಅದೇ ನೀವು ಹೇಳಿದ್ರಿ ಅಂದ್ರೆ ಆ ಮೂರು ದಿನದ ಗಡುವು ಮತ್ತೆ ಶರತ್ತು ಅಂದ್ರೆ ಮಾತೃಪಕ್ಷಕ್ಕೆ ಬರುವಾಗ ಶರತ್ತು ಯಾಕೆ, ಮೂರು ದಿವಸದ ಗಡುವು ಯಾಕೆ, ಅದ್ರ ಬಗ್ಗೆ ಅದು ಗಡುವು ಹೇಳಿದ್ದು ಅದಕ್ಕೆ ಅಂತ. ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಆಗಲಿ ಅಂತ, ಸುಮ್ಮನೆ ಎಲ್ಲರೂ ಹುಬ್ಬೇರಿಸಿಕೊಂಡು ನೋಡುವ ಹಾಗೆ ಆಗೋದು ಬೇಡ, ಆದಷ್ಟು ಬೇಗ ಕ್ಲಿಯರ್ ಮಾಡಿಬಿಡುವ ಎನ್ನುವುದಕ್ಕೆ ಮಾತ್ರ. ಮತ್ತು ಈಗ ಇದಕ್ಕೆ ಅಪಸ್ವರ ಎತ್ತಿದವರು ಯಾರು ಟಾಪ್ ನಾಯಕರಲ್ಲ, ಯಾರೋ ಸ್ಥಳೀಯ ಒಂದಿಬ್ಬರು ಮಾತ್ರ ಮಾಧ್ಯಮದಲ್ಲಿ ನಾನು ನೋಡಿದ್ದೀವಿನ. ಅದಕ್ಕೆ ನಮ್ಮ ರಾಜ್ಯದ ಈಗಿನ ಹೊಸ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂದರೆ ಎಲ್ಲವೂ ಹೈಕಮಾಂಡಿನ ಮೂಲಕ ಬರ್ತದೆ, ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಮಾಡ್ತೇವೆ ಅಂತ ಹೈಕಮಾಂಡ್ ಹೇಳಿದೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಹೈಕಮಾಂಡಿನ ನಿರೀಕ್ಷೆಯಲ್ಲಿ, ಯಡಿಯೂರಪ್ಪರ ಮಗ ಏನು ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಈಗ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಪುತ್ತಿಲ ಪರಿವಾರದ ಒಂದು ಅಭಿಮಾನಿಯಾಗಿ ನಿಮ್ಮ ಪ್ರಕಾರ ಪುತ್ತಿಲರು ಲೋಕಸಭೆಗೆ ಸ್ಪರ್ಧಿಸಬೇಕು ಅಥವಾ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದರೆ ಒಳ್ಳೆಯ? ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳುವುದಾದರೆ ಅವರು ಪುತ್ತೂರಿನ ಮಣ್ಣಿನ ಮಗ, ಅವರು ನಿಜವಾಗ ಪುತ್ತೂರಿನ MLA ಆಗುವುದಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿ. ಆದರೆ ಈಗ ಏನಾಗಿದೆ ಅಂದರೆ ಆ ಕಾಲ ಕಳೆದು ಹೋಯಿತು, ಆ ವೇದನೆ ಎಲ್ಲರಿಗೂ ಉಂಟು. ಅವರು MLA ಆಗಲಿಲ್ಲ ಅನ್ನುವಂಥ ವೇದನೆ ಉಂಟು. ಹಾಗೆ ಈಗ ಅವರು MP ಆಗಬೇಕು ಅಂತ ನಿಜವಾಗ ಅವರಿಗೂ ಕೂಡ ಇಲ್ಲ, ಅವರಿಗೆ ಅವರು ಮಂಗಳೂರಿನ MP ಆಗಬೇಕು ಅಂತ ಅವರಿಗೆ ಯಾವುದೇ ಆಸೆ ಇಲ್ಲ. ಸೂಕ್ತ BJPಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಒಳ್ಳೆಯ ಒಬ್ಬ ಮೋದಿಯನ್ನು ಬೆಂಬಲಿಸುವಂತಹ BJPಯ ನಾಯಕನನ್ನು ಆಯ್ಕೆ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಯುವುದಕ್ಕೆ ಅವರಿಗೆ ತಾಳ್ಮೆ ಉಂಟು ನಾನು ಅಂದುಕೊಂಡಿದ್ದೇನೆ. ಪುತ್ತಿಲರು ಪುನಃ MLA ಸೀಟಿಗೆ ಪ್ರಯತ್ನ ಪಡುವ ಸಾಧ್ಯತೆ ಉಂಟು. ಅವರಿಗೆ ಅಧಿಕಾರ ಮುಖ್ಯ ಅಲ್ಲ ಅಂತ, ಅವರಿಗೆ ಹಿಂದುತ್ವ, ಪುತ್ತೂರಿನ ಅಭಿವೃದ್ಧಿ, ಮೋದಿ ಕೇಂದ್ರಕ್ಕೆ ಬರಬೇಕು ಎನ್ನುವುದೇ ಅವರ ವೈಯಕ್ತಿಕ ಸ್ವಾತಂತ್ರ್ಯ ಉಂಟು ಅವರಿಗೆ. ಹಾಗೆಂತ ವೈಯಕ್ತಿಕ ಸ್ವಾರ್ಥ ಅವರಲ್ಲಿ ಖಂಡಿತವಾಗಿಯೂ ಇಲ್ಲ. ಅದೇ ನೀವು ಹೇಳಿದಾಗೆ ಮೊನ್ನೆ ರಿಪಬ್ಲಿಕ್ ಟಿವಿಯ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಪುತ್ತಿಲರು ಮತ್ತೆ ಕೆಲವರಿಗೆ ದಕ್ಷಿಣ ಕನ್ನಡ ಪುತ್ತಿಲ ಜೊತೆ ಇರುವವರು ಯಾವುದೇ ಕಾರಣಕ್ಕೂ ಹಿಂದುತ್ವ ಬಿಟ್ಟು ಹೋಗೋರಲ್ಲ, ಅಲ್ಲ ಯಾವತ್ತಿದ್ರು BJP. ಹೌದು. ಸೊ ಇನ್ ಕೇಸ್ ಈಗ ಈ ಮೂರು ದಿನ ಗಡುವು ಅಲ್ಲದ್ರೆ ಅಂದ್ರೆ ನಿಮ್ಮನ್ನೀಗ ನಾವು ಪುತ್ತಿಲ ಪರಿವಾರದ ಅಫಿಷಿಯಲ್ ಸ್ಪೋಕ್ ಪರ್ಸನ್ ಅಂತ ನಾವು ಹೇಳುದು ಪುತ್ತಿಲ ಪರಿವಾರದ ಸ್ಟೇಟ್ಮೆಂಟ್ ಕೂಡ ಅಲ್ಲ ಅದನ್ನು ಬೆಂಬಲಿಗ ಸಾಮಾನ್ಯ ಕಾರ್ಯಕರ್ತ ನಾನು ಕಾರ್ಯಕರ್ತ ಅಂತ ನಾನು ಹೇಳುವುದಕ್ಕೆ ಇಷ್ಟಪಡ್ತಾ ಇಲ್ಲ, ಬರೀ ಒಬ್ಬ ಬೆಂಬಲಿಗ. ನನಗೆ ವಿಶ್ರಾಂತನಾದ ಕಾರಣ ನನಗೆ ಇದಕ್ಕೆ ಹಕ್ಕಿರುವುದು. ಒಂದು ವೇಳೆ ನನ್ನ ಸರ್ವಿಸ್ ನಲ್ಲಿ ಇದ್ರೆ ನಾನು ಈ ಫೀಲ್ಡ್ಗೆ ಬರುವನೇ ಇಲ್ಲ. ಗೊತ್ತಾಯ್ತು ನಿಮ್ಮ ಪ್ರಕಾರ ಪುತ್ತಿಲರ ಅಭಿಮಾನಿಯಾಗಿ. ಸೊ ಈಗ ನಾಳೆಯ ಗಡುವು ನಾಳೆ ಏನು ಡೆವಲಪ್ಮೆಂಟ್ ಆಗದೆ ಇದ್ರೆ ವಾಟ್ ನೆಕ್ಸ್ಟ್ ಸರ್ ನಿಮ್ಮ ಪ್ರಕಾರ? ನನಗೆ ಆ ಬಗ್ಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ಆಶಾವಾದಿಯಾಗಿ ನಾನಿದ್ದೇನೆ. ಒಂದು ಎರಡು ದಿವಸ ಸಮಯ ಹೆಚ್ಚು ತಗೊಳ್ಳಿಕ್ಕೂ ಸಾಕು. ಈಗ ಒಂದು ಟೈಮ್ ಇಟ್ಟದ್ದು ಅದೊಂದು 4 ದಿವಸ ಆಗಲಿಕ್ಕೂ ಸಾಕು. ಯಾಕಂದರೆ ನಮಗೆ ಅಷ್ಟು ಪಕ್ಕ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ, ಬೇರೆ ಕಡೆಯೂ ಕೂಡ ಸಮಸ್ಯೆಗಳುಂಟು. ಒಂದಲ್ಲ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಅವರು ಅದನ್ನು ಸಂಪೂರ್ಣ ಬಗೆಹರಿಸಿಕೊಂಡು ಬಂದರು, ಸೂಕ್ತವಾದಂಥ ಒಂದು ನಿರ್ಧಾರ ಕೈಗೊಂಡರು ಅಂತ ಆಶಾವಾದಿಯಾಗಿ ನಾನಿದ್ದೇನೆ. ಸರಿ ಸರ್, ಪುತ್ತೂರಿನ ಪ್ರಸಕ್ತ ರಾಜಕೀಯ ಸನ್ನಿವೇಶದ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಚಾನೆಲ್ನ ವೀಕ್ಷಕರಿಗೆ ನೀವು ತಿಳಿಸಿಕೊಟ್ರಿ. ನಿಮಗೆ ನಮ್ಮ ಚಾನೆಲ್ನ ಪರವಾಗಿ, ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು.